ಇದು ವಿಶ್ವದ ಅತಿ ಎತ್ತರದ 18 ಭುಜವುಳ್ಳ ಚಾಮುಂಡೇಶ್ವರಿಯ ವಿಗ್ರಹವಾಗಿದೆ. ಈ ಸ್ವರ್ಣಲೇಪಿತ ವಿಗ್ರಹದ ಎತ್ತರ 60 ಅಡಿ. ಈ ಚಾಮುಂಡೇಶ್ವರಿ ವಿಗ್ರಹದ ತೂಕ 35,000 kg ಆಗಿದೆ. ಈ ಅದ್ಭುತ ಮೂರ್ತಿ ಪಂಚಲೋಹಗಳಾದಂತಹ ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ ಹಾಗೂ ಕಬ್ಬಿಣದಿಂದ ನಿರ್ಮಾಣ ಮಾಡಲಾಗಿದೆ. ಅಚ್ಚರಿಯ ವಿಷಯನೆಂದರೆ ಈ ಮೂರ್ತಿಯ ವಾಸ್ತುಶಿಲ್ಪಿ ಒಬ್ಬ ಮುಸ್ಲಿಂ ವ್ಯಕ್ತಿಯಾಗಿದ್ದಾನೆ. ಈ ಮೂರ್ತಿ ತಯಾರಾಗುವ ಹಿಂದೆ ಒಂದು ಅದ್ಭುತ ಹಾಗೂ ಅಚ್ಚರಿಯ ಕಥೆ ಇದೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಅಚ್ಚರಿಯ ಹಾಗೂ ಅದ್ಭುತ ಚಾಮುಂಡೇಶ್ವರಿ ವಿಗ್ರಹದ ಹಲವಾರು ವಿಷಯಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಒಂದು ವೇಳೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬುಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಸ್ನೇಹಿತರೆ, ಬೊಂಬೆಗಳ ನಾಡು ಚನ್ನಪಟ್ಟಣ. ಇದು ಹಲವಾರು ಕಾರಣಗಳಿಂದ ಇಡೀ ಕರ್ನಾಟಕದಲ್ಲಿ ವಿಶೇಷ ಸ್ಥಾನಮಾನ ಪಡೆದುಕೊಂಡಿದೆ. ಇಲ್ಲಿ ತಯಾರಾಗುವ ಬಣ್ಣದ ಗೊಂಬೆಗಳಿಂದಾಗಿ ಚನ್ನಪಟ್ಟಣ ವಿಶ್ವ ಪ್ರಸಿದ್ಧಿಯನ್ನು ಪಡೆದಿದೆ. ಇದೀಗ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ಮತ್ತೊಂದು ಗರಿಯನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ಹೌದು, ಅದುವೇ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿರುವ 18 ಭುಜವುಳ್ಳ ಚಾಮುಂಡೇಶ್ವರಿ ಬಸಪ್ಪನ ಪುಣ್ಯಕ್ಷೇತ್ರದಲ್ಲಿ ನಿರ್ಮಾಣಗೊಂಡಿರುವ ವಿಶ್ವದ ಅತಿ ದೊಡ್ಡ ಪಂಚಲೋಹ ಚಾಮುಂಡೇಶ್ವರಿ ದೇವಿಯ ವಿಗ್ರಹ. ಹೌದು, 60 ಅಡಿ ಎತ್ತರದ ಸೌಮ್ಯ ರೂಪದ ವಿಗ್ರಹವನ್ನು ಚಿನ್ನ, ಬೆಳ್ಳಿ, ಹಿತ್ತಾಳೆ, ಕಬ್ಬಿಣ, ತಾಮ್ರ ಹೀಗೆ ಪಂಚಲೋಹಗಳಿಂದ ನಿರ್ಮಾಣ ಮಾಡಲಾಗಿದೆ. ಚಾಮುಂಡೇಶ್ವರಿಯ ಈ ಭವ್ಯ ವಿಗ್ರಹವನ್ನು 35,000 kg ಪಂಚಲೋಹಗಳಿಂದ ಹಾಗೂ 12 kg ಚಿನ್ನವನ್ನು ಕೂಡ ಇದರಲ್ಲಿ ಬಳಸಲಾಗಿದೆ. ಈ ವಿಗ್ರಹವನ್ನು ನಿರ್ಮಾಣ ಮಾಡಲು ಕರ್ನಾಟಕದ ಹಲವಾರು ಕಲಾವಿದರು ಶ್ರಮಪಟ್ಟು ಅಚ್ಚುಕಟ್ಟಾಗಿ ವಿಗ್ರಹವನ್ನು ಸೃಷ್ಟಿಸಿದ್ದಾರೆ. ಅಂದಹಾಗೆ ಈ ವಿಗ್ರಹವನ್ನು ಪ್ರಮುಖವಾಗಿ ಡಿಸೈನ್ ಮಾಡಿದವರು ಮುಸ್ಲಿಂ ಸಮುದಾಯಕ್ಕೆ ಸೇರಿರುವ ಶ್ರೀಯುತ ಪಠಾಣ ಆಗಿದ್ದಾರೆ. ಅಂದಹಾಗೆ ಈ ಪಂಚಲೋಹ ವಿಗ್ರಹವನ್ನು ಸ್ಥಾಪಿಸಲು ಎಲ್ಲಿಯೂ ಕೂಡ ಯಾವುದೇ ಲೋಹವನ್ನು ಕೂಡ ಖರೀದಿ ಮಾಡಲಾಗಿಲ್ಲ. ಬದಲಾಗಿ ಭಕ್ತರ ಮನೆಯಲ್ಲಿ ಇರುವಂತಹ ತಾಮ್ರದ, ಹಿತ್ತಾಳೆಯ, ಕಬ್ಬಿಣ, ಬೆಳ್ಳಿ ಹಾಗೂ ಚಿನ್ನದ ವಸ್ತುಗಳನ್ನು, ಆಭರಣಗಳನ್ನು, ಪಾತ್ರೆಗಳನ್ನು ಕರಗಿಸಿ ಈ ಅದ್ಭುತ ಭವ್ಯ ಮೂರ್ತಿಯನ್ನು ಇಲ್ಲಿ ಸೃಷ್ಟಿ ಮಾಡಲಾಗಿದೆ. ಈ ತಾಯಿಗೆ ಇರುವ 18 ಭುಜಗಳು, 18 ಶಕ್ತಿಪೀಠಗಳು ಹಾಗೂ 18 ಆಯುಧಗಳ ಬಗ್ಗೆ ವಿವರಣೆ ನೀಡುತ್ತದೆ. ಈ ಕ್ಷೇತ್ರದಲ್ಲಿ ಚಾಮುಂಡೇಶ್ವರಿ ದೇವಿಯ ವಿಗ್ರಹ ಸ್ಥಾಪಿಸುವ ಹಿಂದೆ ಒಂದು ರೋಚಕ ಕಥೆ ಇದೆ. 14 ವರ್ಷಗಳ ಹಿಂದೆ ಚಾಮುಂಡೇಶ್ವರಿ ದೇವಿಯ ಮೂರ್ತಿ ಇಲ್ಲಿ ಸಿಕ್ಕಿತ್ತು. ಈ ದೇವಿಯ ಚಮತ್ಕಾರಗಳು ಒಂದಿನಿಂದ ಊರಿನ ಅಕ್ಕಪಕ್ಕದ ಜನರಲ್ಲಿ ಕಾಣಲು ಪ್ರಾರಂಭಿಸಿತು. ಇದೇ ಕಾರಣ ಈ ಜಾಗದಲ್ಲಿ ಚಿಕ್ಕದಾಗಿ ಒಂದು ಚಾಮುಂಡೇಶ್ವರಿ ದೇವಾಲಯವನ್ನು ಇಲ್ಲಿ ನಿರ್ಮಾಣ ಮಾಡಲಾಯಿತು. ಆ ದೇವಸ್ಥಾನಕ್ಕೆ ಒಂದು ಬಸಪ್ಪನ ಕೋರಿಕೆಯೂ ಇತ್ತು. ಇದೇ ಕಾರಣ ಆ ಸಂದರ್ಭದಲ್ಲಿ ಒಂದು ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗುತ್ತಿದ್ದ ಬಸವಣ್ಣನನ್ನು ಕೇವಲ 3,500 ರೂಪಾಯಿ ಕೊಟ್ಟು ಖರೀದಿಸಿ ಈ ಕ್ಷೇತ್ರಕ್ಕೆ ನೀಡಲಾಗುತ್ತದೆ. ಅಂದಿನಿಂದ ಈ ಕ್ಷೇತ್ರದಲ್ಲಿ ಈ ಬಸಪ್ಪನ ಮಹಿಮೆ ಭಕ್ತರಲ್ಲಿ ತೋರುತ್ತಾ ಇದೆ. ಇನ್ನು ಇಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥ ಫಲಿಸುತ್ತದೆ ಎಂದು ಬಸಪ್ಪನಲ್ಲಿ ಕೇಳಿ ನಿವೇದಿಸಿಕೊಳ್ಳುತ್ತಾರೆ ಹಾಗೂ ಅವರು ಮಲಗಿದಾಗ ಅವರ ಮೇಲೆ ಬಸಪ್ಪ ಹಾದು ಹೋಗುತ್ತದೆ. ಒಂದು ವೇಳೆ ನಿಮ್ಮ ಇಷ್ಟಾರ್ಥಗಳು ನೆರವೇರುವುದಿಲ್ಲ, ಆ ಕಾಲ ಕೂಡಿ ಬಂದಿಲ್ಲ ಅಂದರೆ ಆ ಬಸಪ್ಪ ನಿಮ್ಮ ಮೇಲೆ ಹಾದು ಹೋಗುವುದಿಲ್ಲ, ಹಾಗೆಯೇ ನಿಂತುಕೊಳ್ಳುತ್ತಾನೆ. ಇದೇ ಕಾರಣ ಹಲವಾರು ಭಕ್ತರು ತಮ್ಮ ದೈವವನ್ನು, ತಮ್ಮ ಕರ್ಮವನ್ನು ಪರೀಕ್ಷಿಸಲು ಈ ಬಸಪ್ಪನಲ್ಲಿ ಬೇಡಿಕೊಳ್ಳುತ್ತಾರೆ ಹಾಗೂ ಈ ವಿಧಿವಿಧಾನವನ್ನು ಇಲ್ಲಿ ನಡೆದುಕೊಳ್ಳುತ್ತಾರೆ. ಹಾಗೆಯೇ ತಮ್ಮ ಕೆಲಸ ಆಗುತ್ತದೆಯೋ ಇಲ್ಲವೋ ಎಂಬುವ ಎಂಬುದನ್ನು ಈ ಬಸವಣ್ಣ ಈ ಮೂಲಕ ತಿಳಿಸಿಕೊಡುತ್ತಾನೆ. ಈ ಬಸವಣ್ಣನ ಮಹಿಮೆ ಈಗ ಕರ್ನಾಟಕದಂತ ತುಂಬ ಚಿರಪರಿಚಿತವಾಗಿದೆ ಹಾಗೂ ಅತಿ ಪ್ರಸಿದ್ಧಿಯನ್ನು ಕೂಡ ಪಡೆದುಕೊಂಡಿದ್ದಾನೆ.
ಇದೇ ಕಾರಣ ಈ ಬಸವಣ್ಣನನ್ನು ಹಲವಾರು ಭಕ್ತರು ತಮ್ಮ ಮನೆಗಳ ಗೃಹ ಪ್ರವೇಶಕ್ಕೆ, ಜಾತ್ರೆಗೆ, ಇನ್ನು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಭಾಗವಹಿಸಲು ಆಮಂತ್ರಣ ನೀಡುತ್ತಾರೆ. ಇದೇ ಕಾರಣ ಒಂದು ಊರಿನಿಂದ ಇನ್ನೊಂದು ಊರಿಗೆ ಈ ಬಸವಣ್ಣನನ್ನು ಕರೆದುಕೊಂಡು ಹೋಗಲು ಒಂದು ವಿಶೇಷವಾದಂತಹ ಲಕ್ಸುರಿ ಬಸ್ ಕೂಡ ಸೃಷ್ಟಿಸಲಾಗಿದೆ. ಈ ಬಸ್ಸಿನ ಮುಖಾಂತರ ಬಸವಣ್ಣ ನೀವು ಆಮಂತ್ರಿಸಿದ ಜಾಗಕ್ಕೆ ನೇರವಾಗಿ ಅಲ್ಲಿಗೆ ಬಂದು ನಿಮಗೆ ಆಶೀರ್ವಾದವನ್ನು ನೀಡುತ್ತಾನೆ. ಇದೇ ಕಾರಣ ಹೀಗೆ ಆಶೀರ್ವಾದ ಪಡೆದಂತಹ ಹಲವಾರು ಭಕ್ತಾದಿಗಳು ತಮ್ಮ ಜೀವನದಲ್ಲಿ ಅನೇಕ ಉನ್ನತ ಸ್ಥಾನಮಾನಗಳನ್ನು, ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡಿದ್ದಾರೆ. ಇದೇ ಕಾರಣ ಈ ಬಸವಣ್ಣನ ಬೇಡಿಕೆ ಇತ್ತೀಚಿನ ದಿನಗಳಲ್ಲಿ ತುಂಬ ಆಗಿದೆ. ಚನ್ನಪಟ್ಟಣದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವ ಗೌಡಗೆರೆ ಗ್ರಾಮದಲ್ಲಿ ನೆಲೆಸಿರುವ ಚಾಮುಂಡೇಶ್ವರಿ ಜೀವಂತ ದೇವರು ಬಸವಣ್ಣನಪ್ಪನ ಮಹಿಮೆ ಅಪಾರವಾಗಿದೆ. ಈ ಕ್ಷೇತ್ರದಲ್ಲಿ ನಿತ್ಯ ದಾಸೋಹ ಇರುತ್ತದೆ. ಈ ಧಾರ್ಮಿಕ ಕ್ಷೇತ್ರದಲ್ಲಿ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ಹಾಗೂ ಭಾನುವಾರಗಳಂದು ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ. ಅದರಲ್ಲೂ ಭೀಮನ ಅಮಾವಾಸ್ಯೆಯಂದು ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವ ಕೂಡ ಇಲ್ಲಿ ಜರುಗುತ್ತದೆ. ಈ ದೇವಸ್ಥಾನದ ವಿಳಾಸ ಹೀಗಿದೆ: ಶ್ರೀ ಚಾಮುಂಡೇಶ್ವರಿ ಬಸವಣ್ಣನಪ್ಪನವರ ಕ್ಷೇತ್ರ, ಗೌಡಗೆರೆ ಗ್ರಾಮ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. ಮೊಬೈಲ್ ಸಂಖ್ಯೆ 9964647525 ಹಾಗೂ 86939689883 ಆಗಿದೆ. ಅಂದ ಹಾಗೆ ಈ ಅದ್ಭುತ ಪುಣ್ಯಕ್ಷೇತ್ರ ಹಾಸನದಿಂದ 137 ಕಿಲೋಮೀಟರ್ ದೂರದಲ್ಲಿದ್ದರೆ ಮಂಡ್ಯದಿಂದ ಕೇವಲ 42 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಜಿಲ್ಲಾ ಕೇಂದ್ರವಾದ ರಾಮನಗರದಿಂದ 70 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 77 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಮೈಸೂರಿನಿಂದ 122 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ರಾಮನಗರ ಮಂಡ್ಯಕ್ಕೆ ಹೋದರೆ ದಯವಿಟ್ಟು ಚಾಮುಂಡೇಶ್ವರಿ ಈ ಅದ್ಭುತ ವಿಗ್ರಹವನ್ನು ವೀಕ್ಷಿಸಿ ಪುನೀತರಾಗಿರಿ. ಆ ಚಾಮುಂಡೇಶ್ವರಿಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಟೇಕ್ ಕೇರ್.